ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇರೋದು. ಸ್ನೇಹಿತರೆ, ದಯಮಾಡಿ ಇಲ್ಲಿ ನಾನೊಬ್ಬ ಕನ್ನಡಿಗನಾಗಿ ನಿಮ್ಮ ಜೊತೆ ನಾನು ಮಾತಾಡ್ತಾ ಇದ್ದೀನಿ. ಬೇರೆ ಯಾವ ಅರ್ಥವನ್ನು ಇಲ್ಲಿ ಕಲ್ಪಿಸ್ಕೋಬೇಡಿ. ಜೊತೆಗೆ ನಾನು ಇಲ್ಲಿ ಒಂದು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂಥ ಬೆಲೆ ಇದೆ, ತೂಕ ಇದೆ. ನಾನು ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಮಾತಾಡೋದಕ್ಕೆ ಹೋಗಲ್ಲ. ನಾಳೆ ಯಲಹಂಕ ಫ್ಲೈಓವರ್ಗೆ, ಒಂದು ಫ್ಲೈಓವರ್ಗೆ ಸಾವರ್ಕರ್ ಅನ್ನೋ ಒಂದು ಹೆಸರನ್ನ ಇಡ್ತಾ ಇದ್ದಾರೆ. ನೋಡಿ, ನನಗೆ ಸಾವರ್ಕರ್ ಯಾರು ಗೊತ್ತಿಲ್ಲ, ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ವೈಯಕ್ತಿಕವಾಗಿ ನನಗೆ ಅವ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಇಲ್ಲದೆ ಇರೋದ್ರಿಂದ, ಯಾಕಂದರೆ ನಾನೊಬ್ಬ ಕನ್ನಡಿಗನಾಗಿ ಸ್ವಾತಂತ್ರ್ಯ ಹೋರಾಟ ಅಂತ ತಗೊಂಡ್ರೆ ನೀವು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ ಬಹಳಷ್ಟು ಮಹನೀಯರಿದ್ದಾರೆ. ಅದರಲ್ಲಿ ನಮ್ಮ ಕನ್ನಡ ನಾಡಿನಲ್ಲೂ ಸಹ ರಕ್ತ ಸುರಿಸ್ತಂಥ ಬಹಳಷ್ಟು ಹೋರಾಟಗಾರರಿದ್ದಾರೆ. ರಕ್ತ ಸುರಿಸಿದ್ದಾರೆ ಸ್ವಾತಂತ್ರ್ಯ ತಂದುಕೊಡೋದಕ್ಕೆ. ನಮ್ಮ ನಾಡಿನ ವೀರ ಹೆಮ್ಮೆಯ ಹೋರಾಟಗಾರರು, ರಾಜರು, ಮಹಾನ್ ವ್ಯಕ್ತಿಗಳು ಈ ರಾಜ್ಯದಲ್ಲಿ, ಈ ಮಣ್ಣಿನಲ್ಲಿ ಕನ್ನಡಿಗರ, ನಾನು ಒಂದೇ ಒಂದು ಕೇಳ್ಕೊಳ್ತೀನಿ, ಕನ್ನಡಿಗರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಒಂದ್ಸಲ್ಲಿ ತಗೊಂಡ್ರೆ ಇಡೀ ದೇಶದ ಉಳಿದ ಎಲ್ಲ ರಾಜ್ಯಗಳ ಒಂದೊಂದು ಫ್ಲೈಓವರ್ಗೂ ನಮ್ಮ ಹೆಮ್ಮೆಯ ರಾಜ್ಯದ ಹೆಮ್ಮೆಯ ಹೋರಾಟಗಾರರ ಹೆಸರನ್ನ ಇಡ್ಬೋದು. ನಾನು ಒಂದೇ ಒಂದು ಕೇಳ್ಕೊಳ್ಳೋದು, ಯಾವುದಾದ್ರು ನೀವು ಮಹಾರಾಷ್ಟ್ರದಲ್ಲೋ, ಯಾವುದಾದ್ರು ಉತ್ತರ ಪ್ರದೇಶದಲ್ಲೋ, ಉತ್ತರ ಭಾರತದಲ್ಲೋ, ಯಾವುದೋ ಇನ್ನೊಂದು ರಾಜ್ಯದಲ್ಲಿ ಇದೇ ಫ್ಲೈಓವರ್ಗೆ ನಿಮಗೆ ತಾಕತ್ತಿದ್ರೆ ಹೋಗ್ಬಿಟ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು, ಕುವೆಂಪು ಅವರ ಹೆಸರು, ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಹೆಸರು, ನಮ್ಮ ಬೆಳವಡಿ ಮಲ್ಲಮ್ಮ, ಬಸವಣ್ಣ, ನಮ್ಮ ಸಂಗೊಳ್ಳಿ ರಾಯಣ್ಣ, ರಾಣಿ ಅಬ್ಬಕ್ಕ, ಇಮ್ಮಡಿ ಪುಲಕೇಶಿ, ಈ ರೀತಿ ಮಹಾನ್ ಹೋರಾಟಗಾರರಿದಾರಲ್ಲ, ನಮ್ಮ ನಾಡಿನ ಹೆಮ್ಮೆಯ ಕೆಚ್ಚದೆ ಕಲಿಗಳು, ಹೋಗಿಟ್ಬಿಟ್ಟು ಬನ್ನಿ, ನೋಡ್ತೀನಿ ಹೋಗ್ಬಿಟ್ಟು ಸಾಧ್ಯವಾದರೆ. ನಾನು ಈಗಲೇ ಒಂದು ಮಾತನ್ನು ಕೇಳ್ತೀನಿ ನೋಡಿ, ನಾನು ಇದು ಇನ್ನೊಂದು ಕೇಳ್ತಾ ಇದ್ದೀನಿ, ನಮ್ಗೆ ಯಾರನ್ನ ದ್ವೇಷ ಮಾಡ್ತಾ ಇಲ್ಲ, ಬಹಳಷ್ಟು ಜನ ತಪ್ಪು ತಿಳ್ಕೋತಾರೆ ವಿಚಾರದಲ್ಲಿ, ಎಲ್ಲರನ್ನೂ ದ್ವೇಷ ಮಾಡ್ತಾರೆ. ಸಾರಿ, ನಾವು ಯಾವುದೇ ಕಾರಣಕ್ಕೂ ಯಾರನ್ನು ದ್ವೇಷ ಮಾಡಲ್ಲ. ಸಾವರ್ಕರ್ ಅಂತಕ್ಕಂಥ ವ್ಯಕ್ತಿ ನಿಜಕ್ಕೂ ಅವರ ಹೆಮ್ಮೆಯ ಹೋರಾಟಗಾರರು ಏನು ಅನ್ನೋದಿದ್ರೆ ಮಹಾರಾಷ್ಟ್ರದವ್ರು ಇಟ್ಕೋತಾರೆ ಬಿಡಿ, ಇದು ಕನ್ನಡಿಗರ ತೆರಿಗೆ ಹಣ ಸ್ವಾಮಿ. ನಿಮಗೆ ಇಷ್ಟ ಇದ್ರೆ ಅವ್ರ ಹೆಸರನ್ನ ನಿಮ್ಮ ಮನೆಗೆ ಹೊಸ ಮನೆ ಕಟ್ಕೊಂಡು ಮನೆಗೆ ಇಟ್ಕೊಳ್ಳಿ. ನೀವು ಬೇಡ ಅಂದವ್ರು ಯಾರು? ನೀವು ಯಾಕೆ ಇಲ್ಲಿ ಬಂದು ಕನ್ನಡಿಗರ ತೆರಿಗೆ ಹಣದಲ್ಲಿ ಕಟ್ಟಿರ್ತಕ್ಕಂಥ ಫ್ಲೈಓವರ್ಗೆ ನೀವು ಬಂದು ಯಾವುದೋ ಆ ರಾಜ್ಯದ ವ್ಯಕ್ತಿನ ತೊಗೊಂಬಂದ ಹೆಸರನ್ನ ಇಲ್ಲಿ ಇಡೋದಾದ್ರೆ, ಅಪ್ಪಡ ಕನ್ನಡಿಗರ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿದು, ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿದು, ಎಂತೆಂಥ ಮಹನೀಯರಿದ್ದಾರೆ, ವಿಶ್ವೇಶ್ವರಯ್ಯ ಇದ್ದಾರೆ, ಕೋಟಿ ಕೋಟಿ ಮರಗಳನ್ನು ಬೆಳೆಸಿದಂಥ ನಮ್ಮ ಸಾಲು ಮರದ ತಿಮ್ಮಕ್ಕ ಇದ್ದಾರೆ, ತಗೊಳ್ಳಿ ಹೆಸರುಗಳು ಎಷ್ಟು ಬೇಕು ನಿಮಗೆ, ಇಮ್ಮಡಿ ಪುಲಕೇಶಿ, ಬಸವಣ್ಣವರು, ನಮ್ಮ ಕುವೆಂಪು ಅವರು, ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ನಮ್ಮ ಅಂಬರೀಷ್ ಅಣ್ಣ, ಶಂಕರ್ ನಾಗು, ತಗೊಳ್ಳಿ ಎಷ್ಟು ಜನ ಸಾಧಕರು ಬೇಕು ನಿಮಗೆ, ಎಷ್ಟು ಜನ ಬೇಕು ನಿಮಗೆ, ಬೆಳವಡಿ ಮಲ್ಲಮ್ಮ, ತಗೊಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬರಿತಾ ಹೋದ್ರೆ ಹೆಸರುಗಳು ಎಷ್ಟಿದೆ ಗೊತ್ತಾ, ಲಕ್ಷಾಂತರ. ಅಂದ್ರೆ ನಿಮಗೆ ನೀವೇ ಏನ್ ತೋರಿಸ್ತಾ ಇದ್ರೆ ಹೊರಗಳವ್ರಿಗೆ, ಕರ್ನಾಟಕದಲ್ಲಿ ಯಾವ ವೀರರು ಇಲ್ಲ, ಶೂರರು ಇಲ್ಲ, ಯಾರೂ ಇಲ್ಲ ಕರ್ನಾಟಕದಲ್ಲಿ ಹೋರಾಟ, ಸ್ವತಂತ್ರ ಹೋರಾಟ ಅಂದ್ರೆ ಕರ್ನಾಟಕದಲ್ಲಿ ಯಾರೂ ಇಲ್ಲ, ಅಥವಾ ಸಾಧಕರು ಅಂತಂದ್ರೆ ಕರ್ನಾಟಕದಲ್ಲಿ ಯಾರೂ ಇಲ್ಲ, ಎಲ್ಲ ಬರೀ ಅಕ್ಕಡೆಯವರನ ನಾವ್ಯಾರು ಇಲ್ಲ, ಸ್ವಾಭಿಮಾನ ಅನ್ನೋದನ್ನಿಲ್ವಾ, ಗುಲಾಮಿ ಗುಲಾಮರಾಗ್ಬಿಡ್ತಾ ಇದ್ದೀರಲ್ಲ, ನೀವು ಗುಲಾಮರಾದ್ರೆ ಆಗಿ ನಮ್ಮನ್ನ ಯಾಕೆ ಸ್ವಾಭಿಮಾನಿಗಳನ್ನ ತಗೊಂಡೋಗಿ ಗುಲಾಮರಾಗ್ ಮಾಡಿ ಇಡ್ತಾ ಇದ್ದೀರಾ ನೀವು? ಇದು ಅವಶ್ಯಕತೆ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ತೆರಿಗೆ ಹಣ ಇದು, ನಮ್ಮ ಹಣದಲ್ಲಿ ನೀವು ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಫ್ಲೈಓವರ್. ನಾನು ಇನ್ನೊಂದು ಹೇಳ್ತಾ ಇದ್ದೀನಿ ಇಲ್ಲಿ, ನಾನು ಅವರನ್ನ ವಿರೋಧ ಮಾಡ್ತಾ ಇಲ್ಲ, ಯಾರೋ ಆ ವ್ಯಕ್ತಿ ಇದ್ದಾರೆ ಸಾವರ್ಕರ್, ಅವ್ರ ಬಗ್ಗೆ ನಾನೇನು ಮಾತಾಡೋದಕ್ಕೆ ಹೋಗಿಲ್ಲ. ಅವರು ಅವರ ರಾಜ್ಯದಲ್ಲಿ ಗ್ರೇಟ್ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಅವರಿಗೆ ನಮ್ಮ ಗೌರವ ಇದೆ. ಆದರೆ ನಾನು ಇಲ್ಲಿ ಕೇಳೋದು, ನನ್ನ ರಾಜ್ಯದಲ್ಲಿ ನಮ್ಮ ರಾಜ್ಯದ ಹೆಮ್ಮೆಯ ಕಲಿಗಳ ಹೆಸರನ್ನ ಇಡಬೇಕು ಅಂತ ಅನ್ನೋದು ಒಬ್ಬ ಕನ್ನಡಿಗನಾಗಿ, ಸ್ವಾಭಿಮಾನಿ ಕನ್ನಡಿಗನಾಗಿ ನಾನು ಕೇಳ್ಕೊಳ್ತೀನಿ. ದಯಮಾಡಿ ಮುಖ್ಯಮಂತ್ರಿಗಳೇ, ಇದು ನಿಮ್ಮ ನೀವು ಈ ನಿರ್ಧಾರವನ್ನು ತಗೊಂಡಿದ್ದಾರೋ ಅಥವಾ ನಿಮಗೆ ಗೊತ್ತಿಲ್ಲದೆ ಹಿಂದ್ಗಡೆಯಿಂದ ಆಗಿರ್ತಕ್ಕಂಥ ನಿರ್ಧಾರವೋ, ನನಗಂತೂ ಗೊತ್ತಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟ, ನಿಮ್ಗೆ ಅಷ್ಟೊಂದು ಇದಿದ್ರೆ ಯಡಿಯೂರಪ್ಪನವರೇ ನಿಮ್ಮ ಹೆಸರನ್ನೇ ಇಟ್ಕೊಳ್ಳಿ ಯಲಹಂಕ ಫ್ಲೈಓವರ್ಗೆ. ನಾವು ಹೆಮ್ಮೆ ಪಡ್ತೀವಿ, ನಮ್ಮ ಕನ್ನಡಿಗರು ಒಬ್ಬರ ಹೆಸರಿದೆ ಇಲ್ಲಿ ಅಂತಂತ ಹೇಳಿ ನಾವು ಹೆಮ್ಮೆ ಪಡ್ತೀವಿ. ಇವತ್ತು ನೀವು ಹಳೆ ಬಹಳಷ್ಟು ಈಗ ಒಂದಷ್ಟು ಜನ ಪ್ರಶ್ನೆ ಕೇಳ್ತಾರೆ, ಹಿಂದೆ ಬಹಳಷ್ಟು ಜನರ ಹೆಸರಿಟ್ಟಿಲ್ವಾ, ಅವಾಗ ವಿರೋಧ ಮಾಡದೆ ಹೋದ್ರೆ ಇವಾಗ ಯಾಕೆ ವಿರೋಧ ಮಾಡ್ತಾ ಇದ್ದೀರಾ ಅಂತಂತ ಹೇಳಿ. ಅವಾಗ ಇಡಬೇಕಾದ್ರೆ ನಾವು ಈಗ ಯಾವುದು ಇಂದಿರಾ ಕ್ಯಾಂಟೀನ್ ಅಂತ ಇಡಬೇಕಾದ್ರೂ ವಿರೋಧ ಮಾಡಿದ್ವಿ ಕನ್ನಡ ಪರ ಹೋರಾಟಗಾರರು. ನೀವು ಈಗಲೂ ಹೇಳ್ತಾ ಇದ್ದೀನಿ ಏನು ಇವತ್ತು ಇಂದಿರಾ ಕ್ಯಾಂಟೀನ್ ಇದೆ ತೆಗೆದು ಬೇಕಾದ್ರೆ ನೀವು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಹೆಸರಿಡಿ. ಬೇಡ ಅಂದವ್ರು ಯಾರು ಬೇಡ ಅಂತಂದವರು? ಕನ್ನಡಿಗರ ಹೆಸರಿಡಿ. ಕನ್ನಡಿಗರನ್ನ ಹೊತ್ತು ಮೆರೆಸ್ತಕ್ಕಂಥ ಒಂದು ಸೌಜನ್ಯತೆ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಅರ್ಥ ಏನು ನಾವು ಕೇಳೋದು? ಹೆಂಗಂದ್ರೆ ನಾನು ಒಂದೇ ಕೇಳೋದು, ಇಲ್ಲ ಅಷ್ಟು ಧೈರ್ಯವಾಗಿ ಇಲ್ಲಿ ಹೆಸರುಗಳನ್ನ ಇಡ್ತಿರಲ್ಲ, ಹೋಗಿ
ಅವ್ರ ರಾಜ್ಯದಲ್ಲಿ ನಿಂತ್ಕೊಂಡು ಅಲ್ಲೂ ಸಹ ಇವತ್ತು ಎಷ್ಟೋ ಕನ್ನಡಿಗರು ನನಗೆ ಬಹಳ ಬೇಸರ ಆಗಿದೆ ಅನ್ನೋದ್ರ ಈ ವಿಚಾರದಲ್ಲಿ ನಾನು ಟ್ವಿಟ್ಗಳು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಈ ವಿರೋಧ ಮಾಡಬೇಕಾದ್ರೆ ನಮ್ಮ ಕನ್ನಡಿಗರೇ ಬಂದು ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ವಿರುದ್ಧ ಅಂತಂದರೆ ಅಷ್ಟು ನೋವಾಯಿತು. ದಯವಿಟ್ಟು ಪಕ್ಷ ಭೇದ ಮರೆಯೋಣ. ನಾನು ಹೇಳ್ತಾ ಇರೋದು ನಾನು ಯಾವುದೇ ಪಕ್ಷ ನೀವಾಗಿರ್ಬೋದು ತೆಗೆದು ಸೈಡ್ಗಡೆ ಇಲ್ಲಿ ನಾನೊಬ್ಬ ಕನ್ನಡಿಗನಾಗಿ ಕನ್ನಡಿಗರ ಸ್ವಾಭಿಮಾನದ ವಿಚಾರದಲ್ಲಿ ಬಂದು ನಿಂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ, ನಮ್ಮ ಕನ್ನಡಿಗರ ವಿಚಾರದಲ್ಲಿ ನಾನು ಬಂದು ಮಾತಾಡ್ತಾ ಇದ್ದೀನಿ. ಯಾವುದೋ ಇನ್ನೊಂದು ರಾಜ್ಯದಲ್ಲಿ ಬೇಡ, ಮಹಾರಾಷ್ಟ್ರದಲ್ಲೇ ನಾಳೆ ಬೆಳಿಗ್ಗೆ ಹೋಗಿ ಯಾವುದಾದ್ರು ಒಂದು ಫ್ಲೈ ಓವರ್ಗೆ ಬೆಳವಡಿ ಮಲ್ಲಮ್ಮನೋ ಬಸವಣ್ಣವರೋ ಅಥವಾ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮರ ಹೆಸರನ್ನ ಇಡೋಣ. ಅಲ್ಲಿರ್ತಕ್ಕಂಥವರು ಅಷ್ಟು ಸುಲಭವಾಗಿ ಒಪ್ಕೊಬಿಡ್ತಾರೆ. ಅದನ್ನು ಆಗತ್ತಾ, ಸಾಧ್ಯ ಇದೆಯಾ? ಖಂಡಿತವಾಗಲೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ಕನ್ನಡಿಗರೇ. ಹಂಗಂದ್ರೆ ನಮ್ಮಲ್ಲಿ ಯಾರೂ ಇಲ್ಲ ಅಥವಾ ನಮ್ಮ ಕನ್ನಡಿಗರಲ್ಲಿ ಕೊರತೆ ಇದೆ, ಯಾವ ಹೋರಾಟಗಾರರು ಇಲ್ಲ. ಯಾಕೆ ಈ ರೀತಿ ಕೀಳು ಮನಸ್ಥಿತಿಯನ್ನು ತರ್ತಾ ಇದ್ದೀರಾ? ನಾನು ಈ ಮೂಲಕ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಸಂಘಟನೆಗಳ ನಾಯಕರುಗಳಿಗೆ ನಾನು ಕೇಳ್ತಾ ಇದ್ದೀನಿ. ಅವತ್ತು ಈ ಕೆಲವರು ಪಕ್ಷ ಇಲ್ಲಿರ್ತಕ್ಕಂಥವ್ರು ಕೆಲವರು ಕೇಳ್ತಾರೆ, ಅವತ್ತು ಯಾರೋ ಉತ್ತರ ಭಾರತದವ್ರು ಹೆಸರಿಡ್ತಾ ಇದ್ರು, ಅವತ್ತು ಕೇಳಲಿಲ್ಲ, ಇವತ್ತು ಯಾಕೆ ನೀವು ಕೇಳ್ತೀರಂತ. ಅವತ್ತು ಕೇಳಲಿಲ್ಲ, ಇವತ್ತು ಕೇಳಲ್ಲ, ಮುಂದೇನೂ ಕೇಳಬಾರ್ದಾಗಾದ್ರೆ. ಇವತ್ತು ಕೇಳಲಿಲ್ಲ ಅಂದರೆ ಮುಂದೆ ಅದನ್ನೇ ಮಾಡ್ತಾರೆ. ನಾನು ಹೋರಾಟಗಾರರಿಗೆ ಹೇಳ್ತೀನಿ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ, ಎಲ್ಲ ಹೊರಗಡೆ ಬನ್ನಿ. ಒಂದು ಕಡೆಯಿಂದ ಹಿಂದಿ ಹೇರಿಕೆ, ಒಂದು ಕಡೆಯಿಂದ ಹಿಂದಿಯನ್ನು ತಂದು ತುಂಬಿ ಕನ್ನಡವನ್ನು ಕೊಂದಾಕ್ತಾ ಇದ್ದಾರೆ. ಕನ್ನಡಿಗರನ್ನ ಎದ್ದಳಕ್ಕೆ ಬಿಡ್ತಾ ಇಲ್ಲ, ಕನ್ನಡಿಗರಿಗೆ ಉದ್ಯೋಗ ಸಿಗದೆ ಅದೇ ರೀತಿ ಮಾಡ್ತಾ ಇದ್ದಾರೆ. ರಸ್ತೆಗಳು ಇವತ್ತು ನಮ್ಮ 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 ಪೂರ್ವಜರು ಅಂದರೆ ನಮ್ಮ ರಾಜರು, ನಮ್ಮ ಹಿರಿಯ ದೊಡ್ಡ ದೊಡ್ಡ ಹೋರಾಟಗಾರರು ಕಟ್ಟಿದ ನಮ್ಮ ನಾಡಲ್ಲಿ ಯಾರೋ ಬಂದು ಮೆರೆಯೋದು ಯಾರು ಇಷ್ಟಪಡ್ತಾರೆ? ಯಾವನ ಒಪ್ಕೋತಾನೆ? ಯಾವನ ಒಪ್ಕೋತಾನೆ? ನಾವೆಲ್ಲ ಒಂದು ಹೌದ್ರಿ, ನಾವು ಹೆಮ್ಮೆ ಭಾರತೀಯರ. ಅವ್ರು ಕೇಳೋದು ಅವ್ರಿಗೆ ಬೇಕಾದಂಥವ್ರನ್ನ ಅವ್ರ ರಾಜ್ಯದಲ್ಲಿ ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ ನಾವು. ಅವ್ರಿಗೆ ಅವರೇ ಹೆಚ್ಚು, ನಮ್ಮವ್ರಿಗೆ ನಮ್ಮವರೇ ಹೆಚ್ಚು. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸರ್ಕಾರ ಆಗಿರ್ಬೋದು ಇನ್ನೊಬ್ಬರು ಆಗಿರ್ಬೇಕು, ಕನ್ನಡದ ವಿಚಾರ ಬಂದಾಗ ನಾನು ಒಂದೇ ಒಂದು ಕೇಳ್ತೇನೆ, ಇಲ್ಲೊಂದು ನಾನು ಗಮನಿಸ್ದಾಗೆ ನಾನು ಹೇಳ್ತಾ ಇರೋದು ಇದು ಸತ್ಯನೋ ಸುಳ್ಳು ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಬಹಳಷ್ಟು ಸ್ವತಂತ್ರ ಹೋರಾಟಗಾರರು ಅಂದರೆ ದೇಶದ ಬೇರೆ ಭಾಗಗಳಲ್ಲಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರ ಹುಟ್ಟುಹಬ್ಬ ಅಥವಾ ಅವರ ಸತ್ತ ದಿನ ಅಂದರೆ ಅವರ ಸ್ಮರಣೆ ಮಾಡ್ತಕ್ಕಂಥ ದಿನದಲ್ಲಿ ನಾವು ನಮ್ಮ ಕನ್ನಡಿಗರಾಗಿರ್ಬೋದು, ನಮ್ಮ ದಕ್ಷಿಣ ಭಾರತದ ಬಹಳಷ್ಟು ಜನ ನಾವು ಅವರ ಫೋಟೋಗಳನ್ನ ಹಾಕಿ ನಾವು ಅವರನ್ನು ಸ್ಮರಣೆ ಮಾಡ್ತೀವಿ ಅಥವಾ ಅವರು ಹುಟ್ಟಿದ ದಿನನ ಹುಟ್ಟಿದಬ್ಬವನ್ನು ಶುಭಾಶಯ ಕೋರ್ತೀವಿ ನಾವು. ಆದರೆ ಯಾವುದರಾದರೂ ಬೇರೆ ಅಂದರೆ ಆ ಉತ್ತರ ಪ್ರದೇಶ ಇನ್ನೊಂದು ಬೇರೆ ರಾಜ್ಯದ ರಾಜರುಗಳು ಅಥವಾ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಆ ಜನ ಅಥವಾ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಯಾವತ್ತಾದರೂ ಒಂದು ದಿನ ನಮ್ಮ ಸಂಗೊಳ್ಳಿ ರಾಯಣ್ಣನೋ, ನಮ್ಮ ಬೆಳವಡಿ ಮಲ್ಲಮ್ಮನೋ ಅಥವಾ ಬಹಳಷ್ಟು ಕನ್ನಡ ಪರ ಹೋರಾಟಗಾರರು ಅಥವಾ ನಮ್ಮ ರಾಜ್ಯಕ್ಕಾಗಿ ದುಡಿದಂಥ ಬಹಳಷ್ಟು ಹಿರಿಯ ಅರಸರು ಅಥವಾ ಯಾರೋ ಸ್ವತಂತ್ರ ಹೋರಾಟಗಾರರು ಸತ್ತಾಗ ಒಬ್ಬರು ಒಂದೇ ಒಂದು ಟ್ವಿಟ್ ಮಾಡಿರೋದನ್ನ ತೋರಿಸ್ಬಿಡಿ ಯಾರು, ನಾನು ತೋರಿಸ್ತೀನಿ. ನಾನು ಒಬ್ಬರು ಆ ಕಡೆಯವರು ನಮ್ಮನ್ನು ಹಂಗಂದ್ರೆ ನಾವು ಯಾರು ಹೋರಾಟಗಾರರೇ ಅಲ್ವಾ? ನಾವು ಸ್ವತಂತ್ರ ಹೋರಾಟಗಾರರಲ್ವ ಹಾಗಾದ್ರೆ ನಾವು? ಹಂಗಾದ್ರೆ ನಾವ್ಯಾರು ಕನ್ನಡಿಗರು ಏನು ಮಾಡೇ ಇಲ್ವ ಈ ದೇಶಕ್ಕೋಸ್ಕರ? ನಾವು ತೆರಿಗೆ ಕಟ್ತಾ ಇಲ್ವ ಈ ದೇಶಕ್ಕೋಸ್ಕರ? ಈ ದೇಶದ ಬೆಳವಣಿಗೆಯಲ್ಲಿ ಕನ್ನಡಿಗರು ಪಾಲೇ ಇಲ್ವ ಹಾಗಾದ್ರೆ? ಏನರ್ಥ ರೀ ಇದು? ಏನರ್ಥ ಇದು? ಯಾವನು ಕೇಳೋರಿಲ್ಲ, ಗುಲಾಮಿತನ ಎಷ್ಟು ದಿನ ಅಂತ ಗುಲಾಮಿತನ ಸಲ ಮಾಡ್ಕೊಂಡು ಬದುಕೋಣ. ಇಲ್ಲ ಆಗಿರ್ತಕ್ಕಂಥ ಕೆಲವರು ಯಾರೋ ಕೆಲವರು ಮಾಡ್ತಕ್ಕಂಥ ಗುಲಾಮಿತನಕ್ಕೆ ಸ್ವಾಭಿಮಾನಿಗರ ನಾಯಕರನ್ನ ತಗೊಂಡೋಗಿ ಅಡ ಇಡ್ತೀರಾ ನೀವು? ಒಬ್ಬ ರಾಜಕಾರಣಿಗಳು ಯಾರೆಲ್ಲ ಇದ್ದೀರಾ ಒಂದು ಸ್ವಾಭಿಮಾನದಿಂದ ನಿಂತ್ಕೊಂಡು ನಮ್ಮ ತನದ ಬಗ್ಗೆ ನಮ್ಮ ನಮ್ಮ ಒಂದು ಸ್ವಂತಿಕ ಬಗ್ಗೆ ಮಾತಾಡಲ್ಲ ಅಂತಂದ್ರೆ ಏನ್ರಿ ಅರ್ಥ ಇದು? ಏನ್ರಿ ಅರ್ಥ? ಹೆಸರಿಟ್ಟರೆ ಹೇಳ್ತಾ ಇದೀವಿ ಕೇಳಿ, ನಡೆಯದೇ ಬೇರೆ, ನಡೆಯದೇ ಬೇರೆ, ಪ್ರಾಣ ಹೋದ್ರೂ ಪರವಾಗಿಲ್ಲ, ನಡೆಯದೇ ಬೇರೆ, ನಡೆಯದೇ ಬೇರೆ ಹೇಳ್ತಾ ಇದೀವಿ, ಎಚ್ಚರಿಕೆ ಕೊಡ್ತಾ ಇದೀವಿ. ಅಲ್ಲಿ ನಾಳೆ ಬೆಳಿಗ್ಗೆ ಬೇಕಾದರೆ ನೀವು ಅದೇ ಹೆಸರನ್ನ ತೆಗೆದು ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಹಾಕಿ ಅವ್ರ ಹೆಸರನ್ನ ಬರ್ರಿ, ಅವ್ರ ಹೆಸರನ್ನ ನೋಡ್ತೀವಿ, ನಮ್ಮ ಕೆಂಪೇಗೌಡರ ಹೆಸರನ್ನ ಹಾಕಿ ಎದೆ ತಟ್ಕೊಂಡು ಭಾಳ ಖುಷಿಯಿಂದ ನಾವು ಹೆಮ್ಮೆ ಪಡ್ತೀವಿ. ನಾವು ಸಾಲು ಮರದ ತಿಮ್ಮಕ್ಕ ಅವ್ರ ಹೆಸರನ್ನ ಹಾಕಿ, ಬೇಡ ಅಂತಂದವ್ರು ಯಾರು ಹಾಕಿ, ದೊಡ್ಡ ದೊಡ್ಡ ಮಹನೀಯರಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಹೆಸರನ್ನ ಹಾಕಿ, ಖುಷಿ ಪಡ್ತೀವಿ, ಇದು ನಮ್ಮವರು, ನಮ್ಮ ನಾಡು. ಯಾವ ರಸ್ತೆಗೆ ಹೋಗಿ, ಯಾವ ಬೆಂಗಳೂರಿನ ಯಾವ್ದಾರು ಇನ್ನೊಂದು ರೋಡ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಯಾರೋ ನಮಗೆ ಗೊತ್ತೇ ಇಲ್ಲ, ಅವರು ಯಾರ್ಯಾರ್ದೋ ಹೆಸರುಗಳನ್ನ ತೊಗೊಬಂದು ತೊಗೊಬಂದು ಇಲ್ಲಾಡ್ದು ಏನು ಮಾಡ್ತಾ ಇದ್ದೀರಾ ನೀವು? ಕನ್ನಡಿಗರನ್ನ ಗುಲಾಮರಾಗಿ ಮಾಡ್ತಾ ಇದ್ದೀರಾ ನೀವು, ಗುಲಾಮರಾಗಿ. ಇದೆಲ್ಲ ಇನ್ನು ಮುಂದೆ ನಡೆಯಲ್ಲ. ಆಗ ಪ್ರಶ್ನೆ ಮಾಡ್ತಾ ಇದ್ರೋ ಏನೋ ಗೊತ್ತಿಲ್ಲ, ಇನ್ನು ಮುಂದೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಎಷ್ಟು ಜನ ನಿಮ್ಮ ನಿಮ್ಮ ಗುಲಾಮಿತನವನ್ನು ಯಾವನಿಗೆ ಹಣ ಇಟ್ಕೊಂಡು ಬದುಕ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಕೆಲವಷ್ಟು ಜನ ಕನ್ನಡಿಗರು ನಿಮ್ಮ ಗುಲಾಮಿತನವನ್ನು ಯಾವನಿಗೆ ಹಣ ಇಟ್ಕೊಂಡು ಬದುಕ್ತಾ ಇದ್ದೀರಲ್ಲ, ನೀವು ಬದಲಾಗಿ, ಮೊದಲು ನೀವು ಬದಲಾಗಿ, ಸ್ವಂತಿಕೆ ಅನ್ನೋದಿರಲಿ, ಸ್ವಾಭಿಮಾನ ಅನ್ನೋದೊಂದಿರಲಿ, ದಯವಿಟ್ಟು ನಾನು ಕೇಳ್ಕೊಳ್ತೀನಿ. ನಾನು ಯಾರು ನೋಡಿ, ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಯಾವ ಪಕ್ಷದ ಪರವಾಗಿ ಮಾತಾಡಲಿ, ಇನ್ನೊಂದಲ್ಲ, ನನಗೆ ಯಾರು ಯಾವ ವಿಚಾರವನ್ನು ಬೇಕಾಗಿಲ್ಲ. ನಾನೊಬ್ಬ ಕನ್ನಡಿಗ, ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿ, ಈ ನಾಡು ನುಡಿ ನೆಲ ಜಲದ ಒಬ್ಬ ಕಾಳಜಿಲ್ಲ ಅಂತ ಕನ್ನಡಿಗನಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ನಾಡಿನಲ್ಲಿ ನನ್ನ ನಾಡಿನ ಹೆಮ್ಮೆಯ ವ್ಯಕ್ತಿಗಳ ಹೆಸರಿಡಬೇಕು, ಅದನ್ನು ನೋಡ್ಕೊಂಡು ಓಡಾಡಬೇಕು. ಇದು ನನಗೆ
ನನ್ನ ಸ್ವಾಭಿಮಾನದ ಪ್ರಶ್ನೆ ಇದು, ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಹುಟ್ಟಬೇಕು ಸ್ನೇಹಿತರೆ, ಹುಟ್ಟಬೇಕು. ಪ್ರತಿ ದಿನ ಜಾತಿ ಧರ್ಮ ಅಂತ ಅನ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಹೇಳಿ, ಏನು ಮಾಡ್ತೀವಿ? ಇದಕ್ಕೆ ತಾನೇ ಎಲ್ಲ ಬಂದು ನಮ್ಮನ್ನು ಆಳ್ತಾ ಕೂತಿರೋದು. ಯಾವತ್ತಾದರೂ ಎಲ್ಲರೂ ಒಂದು ಕಡೆ ಹೋದ್ರೆ ಎಲ್ಲರೂ ಒಬ್ಬರಾದರೂ ಕನ್ನಡಿಗರು ನಮ್ಮನ್ನು ಆಳೋರು ಒಬ್ಬರು ಕನ್ನಡ, ಯಾವ ಕಂಪನಿಗೆ ಹೋಗಿ, ಯಾವ ಪ್ರೈವೇಟ್ ಕಂಪನಿಗೆ ಹೋಗಿ, ಈಗ ಗೌರ್ಮೆಂಟ್ಗೂ ಕಾಲಿಟ್ಬಿಟ್ರು, ಎಲ್ಲ ನಾವು ಕೈ ಕಟ್ಕೊಂಡು ನಿಂತ್ಕೊಳ್ಳೋರೇ ಆಗೋದು. ಥೂ, ನಾಚಿಕೆ ಆಗುತ್ತೆ ರೀ ನಮಗೆ, ನಾಚಿಕೆ. ಸ್ವಾಭಿಮಾನ ಅನ್ನೋದಿಲ್ಲ. ಯಾರೋ ಒಂದು ಅಷ್ಟು ಜನ ತೊಗೊಂಡೋಗಿ ನಮ್ಮ ಸ್ವಾಭಿಮಾನನ ಹಡ ಇಟ್ಟುಬಿಟ್ಟಿದ್ದಾರೆ. ನಿಮ್ಮ ಪಕ್ಷ ಪ್ರೇಮ ಏನೇ ಇರ್ಬೋದು, ನೀವೇನಾದ್ರು ಮಾಡ್ಕೊಳ್ಳಿ, ಅದು ಬೇಡ. ನಾನು ಹೇಳಿದ್ರು ಕನ್ನಡದ ವಿಚಾರ, ಈ ನೆಲದ ವಿಚಾರ, ನಮ್ಮ ಜನರ ವಿಚಾರ ಬಂದಾಗ ಯಾಕ್ರೆ ಆ ಥರ ಯೋಚನೆ ಮಾಡ್ತೀರಾ? ಯಾಕೆ ಯೋಚನೆ ಮಾಡ್ತೀರಾ? ನಾನು ಮೊದಲೇ ಹೇಳಿದೆ ಒಂದು ಪಾಯಿಂಟು, ಕನ್ನಡಿಗರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನೀವು ಒಂದು ಸಲ ತೆಗೆದು ನೋಡಿದ್ರೆ ಕನ್ನಡಿಗರ ಹೆಸರನ್ನ ಇಡೀ ದೇಶದ ಅಷ್ಟೂ ರಾಜ್ಯಗಳಿಗೂ, ಅಲ್ಲಿರ್ತಕ್ಕಂಥ ಫ್ಲೈಓವರ್ಗೆ, ಇನ್ನೊಂದಕ್ಕೂ ಅಷ್ಟೂ ರಾಜ್ಯಗಳಿಗೆ ಇಡ್ಬೋದು ಅಂತ ಸಾಧನೆ ಮಾಡಿರೋ ಹೆಮ್ಮೆಯ ವ್ಯಕ್ತಿಗಳು ನಮ್ಮ ಕನ್ನಡಿಗರು. ಅಂತಂಥ ವ್ಯಕ್ತಿಗಳಿದ್ದಾರೆ ನಮ್ಮ ಕನ್ನಡ ನಾಡಲ್ಲಿ. ಹಾಂ, ಅಷ್ಟು ಜನ ಇದ್ದಾರೆ. ಒಂದಷ್ಟು ಜನ ಡಿಫೆಂಡ್ ಮಾಡ್ಕೊ ಬಂದರು ಆಗಲೇ, ನನ್ನನ್ನು ದೇಶದ್ರೋಹಿ, ನನ್ನನ್ನು ಆ ರೀತಿ ಈ ರೀತಿ. ಅವತ್ತು ಪ್ರಶ್ನೆ ಮಾಡಲಿಲ್ಲ, ಒಪ್ಕೋತೀವಿ ನಾವು ಹೇಳ್ತಾ ಇರೋದು. ಹಂಗಾರೆ ಇವತ್ತು ಪ್ರಶ್ನೆ ಮಾಡೋದು ಬೇಡವ, ಅವತ್ತು ಮಾಡಲಿಲ್ಲ ಇವತ್ತು ಮಾಡಲ್ಲ, ಹಂಗಾರೆ ಮುಂದೆ ನಾಳೆ ಇನ್ನೊಬ್ಬ ಬರ್ತಾನೆ, ಇನ್ನೊಂದು ಹೆಸರು ಇರ್ತಾನೆ, ಇಡೀ ಕರ್ನಾಟಕನೇ ಬೇರೆ ರಾಜ್ಯ ಹೆಸರುಗಳಿಂದ ತುಂಬಿಡ್ತಾರೆ. ಪ್ರಶ್ನೆ ಮಾಡೋದು ಯಾವತ್ತು ಆಗಿದ್ರೆ? ನಾವು ಯಾವತ್ತು ಪ್ರಶ್ನೆ ಮಾಡೋಣ? ದಯಮಾಡಿ ನಾನು ಇಲ್ಲಿ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರೇ, ಅಥವಾ ಯಾರೆಲ್ಲ ವಿರೋಧ ಪಕ್ಷದಲ್ಲಿ ಇದ್ದಾರೆ, ಇನ್ನೊಂದಿದ್ದೀರ, ದಯಮಾಡಿ ನಿಮ್ಮ ರಾಜಕೀಯ ಇನ್ನೊಂದು ಏನಿದೆ ತೆಗೆದು ಇಡಿ. ನಾಳೆ ಉದ್ಘಾಟನೆ ಆಗ್ತಕ್ಕಂಥ ಸೇತುವೆಗೆ ದಯಮಾಡಿ ಒಳ್ಳೆ ಹೆಸರನ್ನ, ಕನ್ನಡಿಗರ ಹೆಸರು ಯಾರಾಗಿರ್ಬೋದು, ನಿಸಾರಾಮದವರು ಮೊನ್ನೆ ಮೊನ್ನೆ ಪಾಪ ತೀರೋದ್ರು, ಇಡೀ ನಿಸಾರಾಮದವರು ಬಹಳ ಒಳ್ಳೆ ಕವಿ, ಅವರ ಹೆಸರನ್ನ ಇಡಿ, ನಿಸಾರಾಮದವ್ರ ಹೆಸರು. ನಮ್ಮ ಯಾರು ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಿ, ಕುವೆಂಪು ಅವ್ರ ಹೆಸರಿಡಿ, ಸಾಲುಮರದ ತಿಮ್ಮಕ್ಕ, ಈ ರೀತಿ ಬಹಳಷ್ಟು ಎಂತೆಂಥ ವೀರ ಹೆಮ್ಮೆಯ ವ್ಯಕ್ತಿಗಳಿದ್ದಾರೆ ಅಂದರೆ ಭಾಳ ನೋವಾಗುತ್ತೆ ರೀ. ನಮಗೆ ನಾವೇ ನಮ್ಮ ಸ್ವಾಭಿಮಾನವನ್ನು ಅಡ ಇಟ್ಕೊಂಡಿದ್ದೇವೆ ಅಂತಂದ ಭಾಳ ಬೇಸರ ಆಗುತ್ತೆ. ಆ ವಿಚಾರವಾಗಿ ನಾನು ಈ ಒಂದು ವಿಡಿಯೋನ ಮಾಡೋದಕ್ಕೆ ಬಂದೆ. ದಯಮಾಡಿ ನಾನು ಕೇಳ್ಕೊಳ್ತೀನಿ ಕನ್ನಡಿಗರೇ, ದಯವಿಟ್ಟು ಇದರಲ್ಲಿ ನಿಮ್ಮ ಪಕ್ಷವನ್ನು ಇನ್ನೊಂದು, ನಾನು ಯಾವುದನ್ನು ಮಾತಾಡ್ತಾ ಇಲ್ಲ, ಯಾವ ವ್ಯಕ್ತಿಯ ವೈಯಕ್ತಿಕವಾಗಿ ಯಾರ ನಿಂದನೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಯಾವುದೇ ಒಬ್ಬ ಒಳ್ಳೆಯ ವ್ಯಕ್ತಿ ಇರ್ಬೋದು, ಯಾರೇ ಒಬ್ಬ ಸಾಧಕ ಇರ್ಬೋದು, ಅವರಿಗೆ ಹೆಚ್ಚಿರ್ಬೋದು, ಅವರು ದಯವಿಟ್ಟು ಯಾರು ಮಾತಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನಾನು ಕೇಳೋದು, ನಾನು ಅವರ ವಿರುದ್ಧ ಇಲ್ಲ, ನಾನು ನಮ್ಮ ನಾಡಿನ ಪರ ಇದ್ದೀನಿ ಅಷ್ಟೇ. ನಾವೇನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ನಮ್ಮ ನಾಡು ನುಡಿ ನೆಲ ಜಲ ವಿಚಾರದಲ್ಲಿ ನಾವಿನ್ನೂ ತಿರುಗಿ ನಿಂತಿಲ್ಲ, ನಿಂತರೆ ಮಾತ್ರ ಇಟ್ಕೊಳ್ಳೋಕೆ ಯಾರ ಕೈಲೂ ಆಗಲ್ಲ, ಅದನ್ನೇ ಹೇಳ್ತಾ ಇದ್ದೀವಿ. ಸ್ವಾಭಿಮಾನದ ವಿಚಾರದಲ್ಲಿ ದಯಮಾಡಿ ನಾನು ಕೇಳ್ಕೊಳ್ಳೋದು, ಎಲ್ಲ ಸಚಿವ ಸಂಪುಟ ಸರ್ಕಾರ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ, ಅಧಿಕಾರಿಗಳು, BBMP, ಇನ್ನೊಬ್ರು ಯಾರಿದ್ದಾರೆ, ದಯಮಾಡಿ ತೆಗಿರಿ ಆ ಹೆಸರನ್ನೆಲ್ಲ ತೆಗೆದುಬಿಟ್ಟು ಅವ್ರ ರಾಜ್ಯದಲ್ಲಿ ಇಟ್ಕೊಳ್ಳಿ. ಬೇಕಾದ್ರೆ ಅವ್ರು ಹೊತ್ಕೊಂಡು ಮೆರೀಲಿ, ನಾವ್ಯಾರು ಬೇಡ ಅಂತ ಹೇಳಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಬೆಳಗ್ಗೆದ್ದು ಕಣ್ಬಿಟ್ರೆ ಯಾವ ಫ್ಲೈಓವರ ಇನ್ನೊಂದು ಯಾವುದೋ ರಸ್ತೆನೋ ಯಾವುದೋ ಒಂದು ಫಲಕನೋ ಎಲ್ಲಿ ನೋಡಿದ್ರೂ ನಮ್ಮ ಕನ್ನಡದವ್ರ ಹೆಸರು ಇಡಬೇಕು. ನಮ್ಮ ಕನ್ನಡ ವೀರ ಹೋರಾಟಗಾರರು, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ನಮ್ಮ ಹೆಮ್ಮೆಯ ಕನ್ನಡದ ಕಲಿಗಳ ಹೆಸರು ಇಡಬೇಕು ಅಂತ ಅನ್ನೋದಷ್ಟೇ ನಮ್ಮ ಕಾಳಜಿ, ಜೊತೆಗೆ ನಮ್ಮ ಒತ್ತಾಯ. ನಾಳೆ ಏನಾದರೂ ಬೇರೆಯವರ ಹೆಸರನ್ನ ಇನ್ನು ಮುಂದೆ ಇಡೋದಾದರೆ ಮಸಿ ಬಳಿತೀವಿ. ಅದೇ ಹೆಸರಿಗೆ ನಮ್ಮ ಕನ್ನಡದ ಹೆಮ್ಮೆಯ ಕಲಿಗಳ ಹೆಸರನ್ನ ಬರೆದು ಬರ್ತೀವಿ. ಅದೇನಾಗುತ್ತೋ ಆಗಲಿ, ಇದಕ್ಕೆ ನೀವೆಲ್ಲರೂ ಜೊತೆಯಾಗಿ ಕನ್ನಡಿಗರೆ, ನಾವು ಒಟ್ಟಾಗೋಣ, ಒಂದು ಸುಂದರ ಕರ್ನಾಟಕವನ್ನು ನಾವೆಲ್ಲರೂ ಕಟ್ಟೋಣ. ಕನ್ನಡಮಯ ಕರ್ನಾಟಕವನ್ನು ರೈತರಿಗೆ ಜಯವಾಗಲಿ, ನಮ್ಮ ಯೋಧರಿಗೆ ಜಯವಾಗಲಿ, ಸಮಸ್ತ ಕನ್ನಡಿಗರಿಗೆ ಜಯವಾಗಲಿ, ಭಾರತಕ್ಕೆ ಜಯವಾಗಲಿ. ಕನ್ನಡಿಗರ ರಾಷ್ಟ್ರ ಭಾಷೆ ಕನ್ನಡ ಒಂದೇ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.